ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. August 11 ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತು ಕೂಡ ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ನಿಫ್ಟಿನಲ್ಲಿ 114 ಪಾಯಿಂಟ್ಗಳಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. 19,428 ನಿಫ್ಟಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೆನ್ಸೆಕ್ಸಲ್ಲೂ ಕೂಡ 365 ಪಾಯಿಂಟ್ಗಳಷ್ಟು ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಹಾಗೆಯೇ ಬ್ಯಾಂಕ್ ನಿಫ್ಟಿ ಕೂಡ 342 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ಸೊ ಗ್ಲೋಬಲ್ ಮಾರ್ಕೆಟ್ಸ್ನಲ್ಲೂ ಕೂಡ ಸ್ವಲ್ಪ ವೀಕ್ನೆಸ್ ಇರೋದ್ರಿಂದ ಅದರ ಎಫೆಕ್ಟ್ ನಿಫ್ಟಿಯಲ್ಲಿ ಕೂಡ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿಯ ಇವತ್ತಿನ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ HCL ಟೆಕ್ ಇವತ್ತು ಟಾಪ್ ಗೇನರ್ ಆಗಿತ್ತು. 3%ಗೂ ಹೆಚ್ಚಿನ ಗೇನ್ HCL ಟೆಕ್ಕಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇದಕ್ಕೆ ರೀಸನ್, ಇವರು $2.1 ಬಿಲಿಯನ್ನ ಡೀಲನ್ನು ವೆರಿಜೋನ್ನ ಜೊತೆಯಲ್ಲಿ ಸೈನ್ ಮಾಡಿದ್ದಾರೆ. ಇದರಿಂದ HCL ಟೆಕ್ನ ರೆವೆನ್ಯೂಸ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಹಾಗೆ ಮುಂದಿನ ಕ್ವಾರ್ಟರ್ಗಳಿಂದ 6-8% ರೆವೆನ್ಯೂ ಗ್ರೋತ್ ಸೀಕ್ವೆನ್ಷಿಯಲಿ ಡಿಕ್ಲೇರ್ ಮಾಡುವಂಥ ಚಾನ್ಸಸ್ ಇದೆ ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಸೊ ಈ ಒಂದು ನ್ಯೂಸ್ನಿಂದ HCL ಟೆಕ್ನಲ್ಲಿ ಒಳ್ಳೆಯ ಒಂದು ಜಂಪ್ ನೋಡೋದಕ್ಕೆ ಸಿಕ್ಕಿದೆ. Q1 ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ HCL ಟೆಕ್ನ ಕಡೆಯಿಂದ ಬಂದಿರಲಿಲ್ಲ. ಸೊ ಮುಂದಿನ ಕ್ವಾರ್ಟರ್ಗಳಲ್ಲಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುವಂಥ ಚಾನ್ಸಸ್ ಇರುತ್ತೆ. ಪವರ್ ಗ್ರಿಡ್ನಲ್ಲೂ ಕೂಡ 1%ಗೂ ಹೆಚ್ಚಿನ ಅಪ್ಸೈಡ್ ಇವತ್ತು ನೋಡೋದಕ್ಕೆ ಸಿಕ್ತು. ಟೈಟನ್ ಮತ್ತು ರಿಲಯನ್ಸ್ ಕೂಡ ಒಳ್ಳೆಯ ಒಂದು ಪಾಸಿಟಿವ್ ಕ್ಲೋಸಿಂಗನ್ನು ಕೊಟ್ಟಿದೆ. ಅಲ್ಟ್ರಾಟೆಕ್ ಸಿಮೆಂಟ್ನಲ್ಲೂ ಕೂಡ ಇವತ್ತು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ತು. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಇಂಡಸಿನ್ ಬ್ಯಾಂಕ್ ನೋಡೋದಕ್ಕೆ ಸಿಕ್ಕಿದೆ. 2%ಗೂ ಹೆಚ್ಚಿನ ಕರೆಕ್ಷನ್ ಇಂಡಸಿನ್ ಬ್ಯಾಂಕಲ್ಲಿ ನೋಡೋದಕ್ಕೆ ಸಿಕ್ತು. ಹಾಗೆ NTPCಯಲ್ಲಿ ಕೂಡ ಕರೆಕ್ಷನ್ ಕಂಟಿನ್ಯೂ ಆಗ್ತದೆ. ರಿಸಲ್ಟ್ನ ನಂತರ ಒಳ್ಳೆಯ ಒಂದು ಪಾಸಿಟಿವ್ ಟ್ರೆಂಡ್ NTPCಯಲ್ಲಿ ನೋಡೋದಕ್ಕೆ ಸಿಕ್ತಿತ್ತು, ಬಟ್ ಈಗ ಕರೆಕ್ಷನ್ ಕಂಟಿನ್ಯೂ ಆಗ್ತದೆ. ಅದೇ ರೀತಿಯಲ್ಲಿ DV Slab ಕೂಡ ಅಷ್ಟೇ, 4,000 ಲೆವೆಲ್ವರೆಗೂ ಹೋಗಿತ್ತು, ಬಟ್ ಆ ಲೆವೆಲ್ನಿಂದ ಕಂಟಿನ್ಯೂಸ್ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. SBI ಲೈಫ್ ಮತ್ತು UPL ಕೂಡ 1.5%ಗೂ ಹೆಚ್ಚಾಗಿ ಇವತ್ತು ಕರೆಕ್ಟ್ ಆಗಿದೆ. ಇವತ್ತಿನ FIIDAA ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದ್ರೆ FIIs ಕಡೆಯಿಂದ ಹೆಚ್ಚಿನ ಒಂದು ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಗ್ಲೋಬಲಿ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಇದ್ದಾಗ ಯೂಶಲಿ FII ಸೆಲ್ಲಿಂಗನ್ನು ಮಾಡ್ತಾರೆ. ಇವತ್ತು 3,000 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. DIIs ನೆಟ್ ಬೈಯರ್ಸ್ ಆಗಿದ್ದಾರೆ. 500 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. MSCI ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ನಲ್ಲಿ ರಿವಿಷನ್ ನೋಡೋದಕ್ಕೆ ಸಿಗ್ತದೆ. ಈ ಒಂದು ರಿವಿಷನ್ ಏನಿದೆ, September 1 ಎಫೆಕ್ಟಿವ್ ಆಗಿರುತ್ತೆ. MSCI ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ಗೆ 8 ಹೊಸ ಸ್ಟಾಕ್ಗಳ ಎಂಟ್ರಿ ನೋಡೋದಕ್ಕೆ ಸಿಗ್ತದೆ. PSU ಸೆಕ್ಟರ್ನ ಕಂಪನೀಸ್ ಆಗಿರುವಂಥ PFC, ಪವರ್ ಫಿನಾನ್ಸ್ ಕಾರ್ಪೊರೇಷನ್, ರೂರಲ್ ಎಲೆಕ್ಟ್ರಿಫಿಕೇಷನ್ ಕಾರ್ಪೊರೇಷನ್ REC, ಆಸ್ಟ್ರಾಲ್, ಅಶೋಕ್ ಲೇಲ್ಯಾಂಡ್, HDFC AMC, IDFC ಫಸ್ಟ್ ಬ್ಯಾಂಕ್, ಸುಪ್ರೀಂ ಇಂಡಸ್ಟ್ರೀಸ್. ಸೊ ಈ ಎಲ್ಲ ಕಂಪನಿಗಳು ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಅನ್ನು ಜಾಯಿನ್ ಆಗ್ತದೆ. ಹಾಗೆಯೇ ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ನ ಪಾರ್ಟ್ ಆಗಿದ್ದಂತಹ ACC ಸಿಮೆಂಟ್ಸ್ ಆ ಒಂದು ಇಂಡೆಕ್ಸ್ನಿಂದ ಡ್ರಾಪ್ ಆಗ್ತದೆ. ಸೊ ಈ ಒಂದು ಎಕ್ಸ್ಕ್ಲೂಷನ್ನಿಂದ ACCನಲ್ಲಿ $92 ಮಿಲಿಯನ್ನಷ್ಟು ಔಟ್ಫ್ಲೋ ಬರುವಂಥ ಚಾನ್ಸಸ್ ಇದೆ. ಸೊ $92 ಮಿಲಿಯನ್ನಷ್ಟು ಸೆಲ್ಲಿಂಗ್ ಈ ಒಂದು ಸ್ಟಾಕ್ನಲ್ಲಿ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಯಾವೆಲ್ಲ ಸ್ಟಾಕ್ಗಳು ಮಾರ್ಗನ್ ಸ್ಟ್ಯಾನ್ಲಿಯ ಗ್ಲೋಬಲ್ ಇಂಡೆಕ್ಸ್ಗೆ ಆ್ಯಡ್ ಆಗ್ತದೆ, ಅದರಲ್ಲಿ ಇನ್ಫ್ಲೋ ಬರುವಂಥ ಚಾನ್ಸಸ್ ಇದೆ. ಅಂದರೆ ಹೆಚ್ಚಿನ ಒಂದು FII ಇನ್ವೆಸ್ಟ್ಮೆಂಟ್ ಬರುವಂಥ ಚಾನ್ಸಸ್ ಇರುತ್ತೆ. PFCಯಲ್ಲಿ $203 ಮಿಲಿಯನ್ನಷ್ಟು ಇನ್ವೆಸ್ಟ್ಮೆಂಟ್ ಬರುವಂಥ ಚಾನ್ಸಸ್ ಇದೆ. ಹಾಗೆಯೇ HDFC AMCಯಲ್ಲಿ $153 ಮಿಲಿಯನ್ನ ಇನ್ಫ್ಲೋ ಬರುವಂಥ ಚಾನ್ಸಸ್ ಇದೆ. ಅದೇ ರೀತಿಯಲ್ಲಿ IDFC ಫಸ್ಟ್ ಬ್ಯಾಂಕ್ನಲ್ಲೂ ಕೂಡ $204 ಮಿಲಿಯನ್ನಷ್ಟು ಇನ್ಫ್ಲೋ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಅಶೋಕ್ ಲೇಲ್ಯಾಂಡ್ನಲ್ಲಿ $196 ಮಿಲಿಯನ್ನ ಇನ್ಫ್ಲೋ ಬರುವಂಥ ಚಾನ್ಸಸ್ ಇದೆ. ಕಮಿನ್ಸ್ ಮತ್ತು ಆಸ್ಟ್ರಾಲ್ನಲ್ಲೂ ಕೂಡ $170 ಮಿಲಿಯನ್ನಷ್ಟು ಇನ್ಫ್ಲೋನ ಪಾಸಿಬಿಲಿಟೀಸ್ ಇದೆ. ಸೊ ಯಾವೆಲ್ಲ ಸ್ಟಾಕ್ಗಳು ಗ್ಲೋಬಲ್ ಇಂಡೆಕ್ಸ್ಗೆ ಆ್ಯಡ್ ಆಗುತ್ತೆ, ಆ ಸ್ಟಾಕ್ಗಳಲ್ಲಿ ಹೆಚ್ಚಿನ ಒಂದು ಬೈಯಿಂಗ್ FIIs ಕಡೆಯಿಂದ ಎಮರ್ಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಯಾವ ಸ್ಟಾಕ್ಗಳು ಆಚೆ ಹೋಗುತ್ತೆ, ಅದರಲ್ಲಿ ಸೆಲ್ಲಿಂಗ್ ಪ್ರೆಷರ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ FIIs ಬೈಯಿಂಗನ್ನು ಮಾಡ್ತಿದ್ದಾರೆ ಅಂದಾಗ DIIs ಸೆಲ್ ಮಾಡುವಂಥ ಚಾನ್ಸಸ್ಗಳು ಕೂಡ ಇರುತ್ತೆ. ಸೊ ಆದ್ದರಿಂದ ಕೇವಲ FIIs ಬೈಯಿಂಗನ್ನು ಮಾಡ್ತಾರೆ ಅಂದಿದ ತಕ್ಷಣ ಸ್ಟಾಕ್ ಪ್ರೈಸ್ನಲ್ಲಿ ಜಂಪ್ ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. LIC ನಲ್ಲಿ ಇವತ್ತು 3%ನಷ್ಟು ಗೇನ್ ನೋಡೋದಕ್ಕೆ ಸಿಕ್ತು. LIC ತಮ್ಮ ರಿಸಲ್ಟನ್ನು August 10 ರಿಲೀಸ್ ಮಾಡಿದರು. ಸೊ ಒಳ್ಳೆಯ ಒಂದು ರಿಸಲ್ಟ್ LIC ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಟೋಟಲ್ 9,544 ಕೋಟಿಯಷ್ಟು ಪ್ರಾಫಿಟ್ಸನ್ನು LIC ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ಸ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದಾಗ 14 ಪಟ್ಟು ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತದೆ. 2022 ಜೂನ್ನಲ್ಲಿ ಇವರು ಕೇವಲ 682 ಕೋಟಿಯಷ್ಟು ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರು. ಸೊ LIC ರೆಗ್ಯುಲರ್ ಆಗಿ ಮಾರ್ಕೆಟ್ನಲ್ಲಿ ಕೂಡ ಇನ್ವೆಸ್ಟ್ಮೆಂಟನ್ನು ಮಾಡ್ತಿರ್ತಾರೆ. ಅವರ ಇನ್ವೆಸ್ಟ್ಮೆಂಟ್ ಯಾವ ರೀತಿಯಲ್ಲಿ ಬರ್ತದೆ, ಹಾಗೆಯೇ ಯಾವ ರೀತಿಯಲ್ಲಿ ಅವರು ಇನ್ಕಮನ್ನು ಜನರೇಟ್ ಮಾಡ್ತಿದ್ದಾರೆ, ಅಂದರೆ ಪ್ರೀಮಿಯಂ ಇನ್ಕಮ್ ಯಾವ ರೀತಿಯಲ್ಲಿ ಬರ್ತದೆ, ಸೊ ಅದೆಲ್ಲದರ ಮೇಲೆ ಪ್ರಾಫಿಟ್ ಡಿಪೆಂಡ್ ಆಗಿರುತ್ತೆ. ಬಟ್ ಈ ಒಂದು ಕ್ವಾರ್ಟರ್ನಲ್ಲಿ ಒಳ್ಳೆಯ ಒಂದು ಪರ್ಫಾರ್ಮೆನ್ಸ್ LIC ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಕಳೆದ ಕ್ವಾರ್ಟರ್ನಲ್ಲೂ ಕೂಡ 7,300 ಕೋಟಿಯಷ್ಟು ಪ್ರಾಫಿಟ್ಸನ್ನು LIC ಡಿಕ್ಲೇರ್ ಮಾಡಿದರು. IT ಸ್ಟಾಕ್ಗಳಲ್ಲಿ ಬಹಳಷ್ಟು ಫಾರಿನ್ ಬ್ರೋಕರೇಜಸ್ಗಳು ಸೆಲ್ ರೇಟಿಂಗನ್ನು ಕೊಟ್ಟಿದ್ರು, ಬಟ್ IT ಸ್ಟಾಕ್ಗಳಲ್ಲಿ ಕರೆಕ್ಷನ್ ಇರುವಂಥ ಒಂದು ಟೈಮ್ನಲ್ಲಿ ಜೂನ್ ಕ್ವಾರ್ಟರ್ನಲ್ಲಿ LIC ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟನ್ನು IT ಸ್ಟಾಕ್ನಲ್ಲಿ ಮಾಡಿದ್ದಾರೆ. 8,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಟಾಪ್ IT ಕಂಪನಿಗಳಲ್ಲಿ ಬರ್ತಿರೋದು ಕಾಣಿಸ್ತದೆ. ಇನ್ಫೋಸಿಸ್ನಲ್ಲಿ 3,636 ಕೋಟಿ ಅಮೌಂಟ್ನ ಇನ್ವೆಸ್ಟ್ಮೆಂಟನ್ನು LIC ಮಾಡಿದ್ದಾರೆ. ಅದೇ ರೀತಿಯಲ್ಲಿ TCSನಲ್ಲಿ 1,973 ಕೋಟಿ ಅಮೌಂಟ್ನ ಇನ್ವೆಸ್ಟ್ಮೆಂಟ್ LIC ಕಡೆಯಿಂದ ಬಂದಿದೆ.
ಟೆಕ್ ಮಹೀಂದ್ರದಲ್ಲಿ 1468 ಕೋಟಿ ಅಮೌಂಟನ್ನು ಇವರು ಇನ್ವೆಸ್ಟ್ ಮಾಡಿದ್ದಾರೆ. ಎಚ್ ಸಿ ಎಲ್ ಟೆಕ್ನಲ್ಲೂ ಕೂಡ 979 ಕೋಟಿಯ ಇನ್ವೆಸ್ಟ್ಮೆಂಟ್ ಬಂದಿದೆ. ಸೊ ಎಲ್ ಐ ಸಿ ಯಾವುದೇ ಒಂದು ಕಂಪನಿಯಲ್ಲಿ ತಮ್ಮ ಟೋಟಲ್ ಇನ್ವೆಸ್ಟ್ಮೆಂಟ್ನ 10% ಇನ್ವೆಸ್ಟ್ಮೆಂಟ್ ಮಾಡೋ ರೀತಿಯಲ್ಲಿ ಇರೋದಿಲ್ಲ. ಆದ್ದರಿಂದ ಅವರು ಪರ್ಟಿಕ್ಯುಲರ್ ಸೆಕ್ಟರ್ನ ಬೇರೆ ಬೇರೆ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ತಾರೆ. ಐ ಟಿ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಮುಂದಿನ 2-3 ಕ್ವಾರ್ಟರ್ಗಳಲ್ಲಿ ವೀಕ್ನೆಸ್ ಇರ್ಬೋದು ಅಂತ ಫಾರಿನ್ ಬ್ರೋಕರೇಜ್ಗಳು ಹೇಳ್ತಿದ್ರು ಕೂಡ ಎಲ್ ಐ ಸಿ ಇನ್ವೆಸ್ಟ್ಮೆಂಟನ್ನು ಮಾಡಿರೋದಕ್ಕೆ ಮೇಜರ್ ರೀಸನ್, ಎಲ್ ಐ ಸಿ ತಮ್ಮ ಪೋರ್ಟ್ಫೋಲಿಯೋನ ಲಾಂಗ್ ಟರ್ಮ್ಗೆ ಮೇಂಟೈನ್ ಮಾಡ್ತಾರೆ. 10-20 ವರ್ಷ ಕೂಡ ಎಲ್ ಐ ಸಿ ಸ್ಟಾಕ್ಗಳನ್ನು ಕಂಟಿನ್ಯೂ ಮಾಡ್ತಾರೆ. ಸೊ ಅದರಿಂದ ಅವರು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವಂಥ ಕಂಪನಿಗಳಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ಫಾಲ್ ಬಂದಾಗ ಆ ಲೆವೆಲ್ಗಳಲ್ಲಿ ಹೆಚ್ಚಿನ ಒಂದು ಶೇರ್ಗಳನ್ನು ಬೈ ಮಾಡ್ಕೋತಾರೆ. ಸೊ ಮುಂದಿನ 1 ವರ್ಷದಲ್ಲಿ ಐ ಟಿ ಸ್ಟಾಕ್ಗಳಲ್ಲಿ 30-40% ಗೇನ್ ನೋಡೋದಕ್ಕೆ ಸಿಕ್ಕಿದ್ರೆ ಅಲ್ಲಿ ಎಲ್ ಐ ಸಿ ಈಗೇನು ಶೇರ್ಗಳನ್ನು ಬೈ ಮಾಡ್ಕೊಂಡಿರ್ತಾರೆ ಅಷ್ಟರಲ್ಲೂ ಕೂಡ ಪ್ರಾಫಿಟ್ ಬುಕಿಂಗ್ ಮಾಡ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಸೊ ಈ ರೀತಿಯಲ್ಲಿ ಎಲ್ ಐ ಸಿ ಒಳ್ಳೆ ಒಂದು ಪ್ರಾಫಿಟ್ಸನ್ನು ಮಾರ್ಕೆಟ್ನಿಂದ ಗಳಿಸ್ತಾರೆ. ರಿಲಯನ್ಸ್ ತಮ್ಮ ಫೈನಾನ್ಷಿಯಲ್ ಬಿಸ್ನೆಸ್ಸನ್ನು ಡಿಮರ್ಜ್ ಮಾಡುವಂಥ ಪ್ಲಾನ್ಸ್ಗಳನ್ನು ಮಾಡಿದರು. ಹಾಗೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಸೆಪ್ಟೆಂಬರ್ ಎಂಡ್ನ ವೇಳೆಗೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ ಅಂತ ಕೂಡ ಹೇಳಿದರು. ಸೊ ಈಗ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ನ ಶೇರ್ಗಳು ಭಾಳಷ್ಟು ಜನರ ಡಿಮ್ಯಾಟ್ನಲ್ಲಿ ಕ್ರೆಡಿಟ್ ಆಗಿದೆ. ಜುಲೈ 20ಕ್ಕೂ ಮುಂಚೆ ಯಾರೆಲ್ಲ ರಿಲಯನ್ಸ್ನ ಶೇರ್ಗಳನ್ನು ಹೋಲ್ಡ್ ಮಾಡ್ತಿದ್ರು ಅವರೆಲ್ಲರಿಗೂ ಕೂಡ ಜಿಯೋ ಫಿನಾನ್ಷಿಯಲ್ಸ್ನ ಒಂದೊಂದು ಶೇರ್ ಪ್ರತಿ ಒಂದು ರಿಲಯನ್ಸ್ನ ಶೇರ್ನ ಬದಲಾಗಿ ಕ್ರೆಡಿಟ್ ಆಗಿರುತ್ತೆ. ಸೊ ನಿಮಗೂ ಕೂಡ ಇಮೇಲ್ ಬಂದಿರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಡಿಮ್ಯಾಟ್ನಲ್ಲಿ ಶೇರ್ಗಳು ಕ್ರೆಡಿಟ್ ಕೂಡ ಆಗಿರುತ್ತೆ. ಸೊ ಈ ಒಂದು ಶೇರ್ಗಳಲ್ಲಿ ನೀವು ಸದ್ಯಕ್ಕೆ ಟ್ರೇಡಿಂಗನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. AGM August 22ಕ್ಕೆ ಇದೆ, ಅವತ್ತು ಅವರು ಲಿಸ್ಟಿಂಗ್ ಡೇಟನ್ನು ಅನೌನ್ಸ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಲಿಸ್ಟಿಂಗ್ ಡೇಟ್ ಯಾವತ್ತು ಇರುತ್ತೆ ಅವತ್ತು ನೀವು ಈ ಒಂದು ಶೇರ್ಗಳಲ್ಲಿ ಟ್ರೇಡಿಂಗನ್ನು ಮಾಡ್ಬೋದಾಗುತ್ತೆ. ಹಾಗೆ ಯಾರೆಲ್ಲ ಈ ಒಂದು ಶೇರ್ಗಳನ್ನು ಬೈ ಮಾಡ್ಕೋಬೇಕು ಅಂತ ಇದ್ದಾರೆ ಅವರು ಕೂಡ ಅಷ್ಟೇ ಲಿಸ್ಟಿಂಗ್ ಡೇನ ದಿನದಂದು ಶೇರ್ಗಳನ್ನು ಬೈ ಮಾಡ್ಕೋಬೋದಾಗುತ್ತೆ. ಸೊ ಅಫಿಷಿಯಲ್ ಟ್ರೇಡಿಂಗ್ ಡೇಟ್ ನಮಗೆ August 28ಕ್ಕೆ ಗೊತ್ತಾಗ್ಬೋದು. ರಿಲಯನ್ಸ್ ಇವತ್ತೊಂದು ಫ್ಲಾಟ್ ಕ್ಲೋಸಿಂಗನ್ನು ಕೊಟ್ಟಿದೆ. ಬೆಳಿಗ್ಗೆ ಸ್ವಲ್ಪ ವೀಕ್ನೆಸ್ ರಿಲಯನ್ಸಲ್ಲಿ ನೋಡೋದಕ್ಕೆ ಸಿಕ್ತು, ಅದಾದಮೇಲೆ ಒಳ್ಳೆ ಒಂದು ರಿಕವರಿ ರಿಲಯನ್ಸಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆಯೇ ಮಾರ್ಗನ್ ಸ್ಟಾನ್ಲಿ 3000 ಟಾರ್ಗೆಟನ್ನು ಇನ್ನೂ ಕೂಡ ಮೇಂಟೈನ್ ಮಾಡ್ತಿದ್ದಾರೆ. ಫಿನಾನ್ಷಿಯಲ್ ಬಿಸ್ನೆಸ್ ಸೆಪರೇಟ್ ಆದರೂ ಕೂಡ ಇವರ ರೀಟೇಲ್ ಬಿಸ್ನೆಸ್ ಹಾಗೆಯೇ ಜಿಯೋ ಬಿಸ್ನೆಸ್ ತುಂಬಾ ಸ್ಟ್ರಾಂಗ್ ಆಗಿದೆ. ಅದರಿಂದ ನಾವು 3000 ಟಾರ್ಗೆಟನ್ನು ಇನ್ನೂ ಕೂಡ ಮೇಂಟೈನ್ ಮಾಡ್ತೀವಿ ಅಂತ ಮಾರ್ಗನ್ ಸ್ಟಾನ್ಲಿ ಹೇಳಿದ್ದಾರೆ. TVS ಸಪ್ಲೈ ಚೈನ್ ಸೊಲ್ಯೂಷನ್ನ 2ನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. QIB ಮತ್ತು NIA ಕ್ಯಾಟಗರಿಯಲ್ಲಿ ಅಷ್ಟಾಗಿ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಗ್ತಿಲ್ಲ. QIB ಕ್ಯಾಟಗರಿ ಕೇವಲ 0.15 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. NIA ಕ್ಯಾಟಗರಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗಿದೆ. 1.05 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ NIA ಕ್ಯಾಟಗರಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ರೀಟೇಲ್ ಕ್ಯಾಟಗರಿ ಆಲ್ಮೋಸ್ಟ್ 4 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದೆ. ರೀಟೇಲ್ಗೆ ತುಂಬ ಕಡಿಮೆ ಶೇರ್ಗಳನ್ನು ಆಫರ್ ಮಾಡಿದರೆ ಅದರಿಂದ ಹೆಚ್ಚಿನ ಒಂದು ಅಪ್ಲಿಕೇಶನ್ಸ್ ಬರ್ತಿರೋದು ಕಾಣಿಸ್ತದೆ. ಟೋಟಲ್ ನಮಗೆ ಇಶ್ಯೂ 1 ಟೈಮ್ ಸಬ್ಸ್ಕ್ರೈಬ್ ಆಗ್ತಿರೋದು ಕಾಣಿಸ್ತದೆ. August 14 ಈ ಒಂದು IPOನಲ್ಲಿ ಸಬ್ಸ್ಕ್ರೈಬ್ ಆಗೋದಕ್ಕೆ ಕೊನೆ ದಿನ ಆಗಿರುತ್ತೆ. ಬಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಫಾಲ್ ಆಗ್ತದೆ. 13ರ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ, 20ರ ಲಾಟ್ ಆಗಿರುತ್ತೆ. ಸೊ 1000 ರೂಪಾಯಿಷ್ಟು ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಈ ಒಂದು IPOನ ಅವಾಯ್ಡ್ ಮಾಡೋದು ಒಳ್ಳೆಯ ಒಂದು ಡಿಸಿಷನ್ ಆಗುತ್ತೆ. ಸೊ ಇನ್ವೆಸ್ಟ್ಮೆಂಟನ್ನು ಮಾಡಲೇಬೇಕು ಅಂತ ಇದ್ರೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ ಇನ್ವೆಸ್ಟ್ ಮಾಡೋ ಬಗ್ಗೆ ಯೋಚನೆ ಮಾಡ್ಬೋದಾಗುತ್ತೆ. ಹಾಗೆ ಫೈನಾನ್ಷಿಯಲ್ಸ್ ಕೂಡ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಅದರಿಂದ ಈ IPOನ ಅವಾಯ್ಡ್ ಮಾಡೋದು ಒಳ್ಳೆ ಡಿಸಿಷನ್ ಆಗುತ್ತೆ. ಹಾಗೆಯೇ SBFCನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ವಲ್ಪ ಫಾಲ್ ಆಗ್ತದೆ. 33ರ ಪ್ರೀಮಿಯಂ ಇವತ್ತು ನೋಡೋದಕ್ಕೆ ಸಿಗ್ತದೆ. ಸ್ಟೇಬಲ್ ಆಗಿ 40ರ ಪ್ರೀಮಿಯಂ ಭಾಳಷ್ಟು ದಿನಗಳಿಂದ ನೋಡೋದಕ್ಕೆ ಸಿಕ್ತಿತ್ತು, ಬಟ್ ಈಗ ಲಿಸ್ಟಿಂಗ್ ಹತ್ತಿರ ಬರ್ತಿದ್ದಂಗೆ ಪ್ರೀಮಿಯಂ ಸ್ವಲ್ಪ ಕಡಿಮೆ ಆಗ್ತದೆ. ಆದರೂ ಕೂಡ 8,500 ಲಿಸ್ಟಿಂಗ್ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಅಲಾಟ್ಮೆಂಟ್ August 10ಕ್ಕೆ ಬರಬೇಕಿತ್ತು, ಬಟ್ ಇವತ್ತು ಅಲಾಟ್ಮೆಂಟ್ ನೋಡೋದಕ್ಕೆ ಸಿಕ್ಕಿದೆ. ಆ್ಯಸ್ ಯೂಶುವಲ್ 4 ಅಕೌಂಟ್ಗಳಲ್ಲಿ ನನಗೆ ಅಲಾಟ್ಮೆಂಟ್ ಸಿಕ್ಕಿಲ್ಲ. ಸೊ ಯಾರಿಗೆಲ್ಲ ಅಲಾಟ್ಮೆಂಟ್ ಸಿಕ್ಕಿದೆ ಒಳ್ಳೆ ಒಂದು ಲಿಸ್ಟಿಂಗನ್ನು ಈ ಒಂದು IPOನಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಕಾನ್ಕಾರ್ಡ್ ಬಯೋಟೆಕ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 146ರ ಪ್ರೀಮಿಯಂ ನೋಡೋದಕ್ಕೆ ಸಿಕ್ಕಿದ್ದು, 3000ದಷ್ಟು ಲಿಸ್ಟಿಂಗ್ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಅಲಾಟ್ಮೆಂಟ್ ಸ್ಟೇಟಸ್ August 14ಕ್ಕೆ ರಿಲೀಸ್ ಆಗುವಂಥ ಚಾನ್ಸಸ್ ಇದೆ. August 15 ಮಾರ್ಕೆಟ್ ಹಾಲಿಡೇ ಆಗಿರುತ್ತೆ. ಸೊ August 14ಕ್ಕೆ ರಿಲೀಸ್ ಆಗಲಿಲ್ಲ ಅಂದರೆ August 16ಕ್ಕೇ ಅಲಾಟ್ಮೆಂಟ್ ಸ್ಟೇಟಸ್ ಬರುವಂಥ ಚಾನ್ಸಸ್ ಇರುತ್ತೆ. ಈಗ ರಿಜಿಸ್ಟರ್ಗಳು ಹೆಚ್ಚಿನ ಒಂದು ಟೈಮನ್ನು ಅಲಾಟ್ಮೆಂಟ್ನಲ್ಲಿ ತಗೊಳ್ತಿದ್ದಾರೆ. KFintech SBFC ಫಿನಾನ್ಸ್ನ ಅಲಾಟ್ಮೆಂಟನ್ನು ನಿನ್ನೆ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಒಂದು ದಿನ ಡಿಲೇ ಆಗಿ ಅವರು ಅಪ್ಲೋಡ್ ಮಾಡಿದ್ದಾರೆ. ಯೂಶಲಿ ಲಿಂಕಿನ್ ಟೈಮ್ನಲ್ಲಿ ಈ ರೀತಿಯ ಡಿಲೇ ನಮಗೆ ನೋಡೋದಕ್ಕೆ ಸಿಕ್ತಿತ್ತು, ಬಟ್ ಡಿಸೆಂಬರ್ನಿಂದ ಈ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. IPO ಕ್ಲೋಸಿಂಗ್ ಡೇಟ್ ಏನಿರುತ್ತೆ ಅದರಿಂದ 3 ದಿನದ ಒಳಗಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಬೇಕಾಗುತ್ತೆ. ಅದರಿಂದ ರಿಜಿಸ್ಟರ್ಗಳು ಕೇವಲ 1ದೇ ದಿನದಲ್ಲಿ ಅಲಾಟ್ಮೆಂಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ITC AGM ಇವತ್ತು ನಡೀತು. AGMನಲ್ಲಿ ಚೇರ್ಮನ್ ಒಳ್ಳೆ ಒಂದು ಪಾಸಿಟಿವ್ ಸ್ಟೇಟ್ಮೆಂಟನ್ನು ITC ಬಗ್ಗೆ ಕೊಟ್ಟಿದ್ದಾರೆ. ಮುಂದಿನ 12-18 ತಿಂಗಳ ಒಳಗಾಗಿ ITC ಹೋಟೆಲ್ ಬಿಸ್ನೆಸ್ಸನ್ನು ಸೆಪರೇಟ್ ಮಾಡ್ತಿದೆ. ಹೋಟೆಲ್ ಬಿಸ್ನೆಸ್ನಲ್ಲಿ ಒಳ್ಳೆಯ ಒಂದು ವ್ಯಾಲ್ಯೂ ಕ್ರಿಯೇಷನ್ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಹಾಗೆಯೇ ಅವರು ತಮ್ಮ 76% ರೆವೆನ್ಯೂನ ಸಿಗರೆಟ್ ಬಿಸ್ನೆಸ್ನಿಂದ ಜನರೇಟ್ ಮಾಡ್ತಾರೆ. ಸೊ ಸಿಗರೆಟ್ ಬಿಸ್ನೆಸ್ನಲ್ಲೂ ಕೂಡ ಅಷ್ಟೇ, ಪ್ರಾಡಕ್ಟ್ ಪೋರ್ಟ್ಫೋಲಿಯೋನ ಇನ್ನಷ್ಟು ಡೈವರ್ಸಿಫೈ ಮಾಡುವಂಥ ಪ್ಲಾನ್ಸ್ ಇದೆ. ಹೊಸ ಹೊಸ ಪ್ರಾಡಕ್ಟ್ಸ್ಗಳನ್ನು ಲಾಂಚ್ ಮಾಡುವಂಥ ಪ್ಲಾನ್ಗಳನ್ನು ಹೊಂದಿದ್ದಾರೆ. ಅದೇ ರೀತಿಯಲ್ಲಿ ಅವರ FMCG ಬಿಸ್ನೆಸ್ನಿಂದ ಕೂಡ ಒಳ್ಳೆಯ ಒಂದು ರೆವೆನ್ಯೂನ ITC ಜನರೇಟ್ ಮಾಡ್ತಾರೆ.
ಎಫ್ ಎಂ ಸಿ ಜಿ ಬಿಸ್ನೆಸ್ 2030 ವೇಳೆಗೆ 21 trillion ಬಿಸ್ನೆಸ್ ಆಗುತ್ತೆ. ಸೊ ಆದ್ರಿಂದ ಐ ಟಿ ಸಿ ತಮ್ಮ ಎಫ್ ಎಂ ಸಿ ಜಿ ಬಿಸ್ನೆಸ್ ಅನ್ನ ಎಫ್ ಎಂ ಸಿ ಜಿ ಪೋರ್ಟ್ಫೋಲಿಯೋನ 5 trillion ನ ಪೋರ್ಟ್ಫೋಲಿಯೋ ಮಾಡಬೇಕು ಅಂತ ಇದ್ದಾರೆ. ಐ ಟಿ ಸಿ ಈಗಾಗಲೇ ಎಫ್ ಎಂ ಸಿ ಜಿ ಸೆಗ್ಮೆಂಟ್ ಅಲ್ಲಿ 25 ಹೆಚ್ಚಿನ ಬ್ರ್ಯಾಂಡ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಆ 25 ಬ್ರ್ಯಾಂಡ್ ಗಳಲ್ಲಿ 2 ಬ್ರ್ಯಾಂಡ್ ಗಳು 5,000 crore ಬಿಸ್ನೆಸ್ ಅನ್ನ 1 ವರ್ಷದಲ್ಲಿ ಜನರೇಟ್ ಮಾಡ್ತಿದೆ. ಹಾಗೇನೆ 5 ಹೆಚ್ಚಿನ ಬ್ರ್ಯಾಂಡ್ ಗಳು 1,000 crore ಹೆಚ್ಚಿನ ಬಿಸ್ನೆಸ್ ಅನ್ನ ಜನರೇಟ್ ಮಾಡ್ತಿದೆ. ಕ್ಲಾಸ್ಮೇಟ್ ಆಗಿರ್ಬೋದು, ಆಶೀರ್ವಾದ್, ಸ್ಯಾವ್ಲಾನ್, ಈ ರೀತಿಯ ಬ್ರ್ಯಾಂಡ್ಗಳು ಮಾರ್ಕೆಟ್ನಲ್ಲಿ ತುಂಬಾ ಫೇಮಸ್ ಆಗಿದೆ. ಸೊ ಇದೇ ರೀತಿಯಲ್ಲಿ ಇನ್ನಷ್ಟು ಬ್ರ್ಯಾಂಡ್ಸ್ಗಳನ್ನ ಕ್ರಿಯೇಟ್ ಮಾಡುವಂಥ ಪ್ಲಾನ್ಸ್ಗಳನ್ನು ಕೂಡ ಐ ಟಿ ಸಿ ಹೊಂದಿದ್ದಾರೆ. ಸೊ ಒಂದು ಸ್ಟ್ರಾಂಗ್ ಬಿಸ್ನೆಸ್ ಅಪ್ಡೇಟ್ ಅನ್ನ ಇವತ್ತು ಸಂಜೀವ್ ಪುರಿ ಅವರು ಎ ಜಿ ಎಂ ಅಲ್ಲಿ ಕೊಟ್ಟಿದ್ದಾರೆ. ಡಿಮರ್ಜರ್ ಅನೌನ್ಸ್ ಆದಾಗಿಂದ ಐ ಟಿ ಸಿನಲ್ಲಿ ತುಂಬಾ ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿದೆ. ಹೋಟೆಲ್ ಬಿಸ್ನೆಸ್ ನಲ್ಲಿ ಪ್ರಮೋಟರ್ಸ್ಗಳು 40% ಅಷ್ಟು ಹೋಲ್ಡಿಂಗ್ ಅನ್ನ ಹೊಂತಾರೆ ಅನ್ನೋ ಒಂದು ರೀಸನ್ ಇಂದ ಸ್ವಲ್ಪ ಐ ಟಿ ಸಿ ವೀಕ್ ಆಗಿ ಟ್ರೇಡ್ ಆಗ್ತಿದೆ. ಬಟ್ ಐ ಟಿ ಸಿ ಹೋಟೆಲ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗೋದಕ್ಕೆ ಇನ್ನೂ ತುಂಬಾ ಟೈಮ್ ಇದೆ. ಸೊ ಆ ಒಂದು ಟೈಮ್ನಲ್ಲಿ ಐ ಟಿ ಸಿ ಒಳ್ಳೆ ಒಂದು ಪ್ರಾಫಿಟ್ಸ್ ಅನ್ನ ಜನರೇಟ್ ಮಾಡ್ತಾ ಹೋದ್ರೆ ಮತ್ತೆ ಸ್ಟಾಕ್ ಪ್ರೈಸ್ನಲ್ಲಿ ರಿಕವರಿ ಬರುವಂತ ಚಾನ್ಸಸ್ ಇರುತ್ತೆ. ಅಪೋಲೋ ಹಾಸ್ಪಿಟಲ್ಸ್ ತಮ್ಮ ಕ್ವಾರ್ಟರ್ ಒನ್ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಇವರ ಪ್ರಾಫಿಟ್ ಇಯರ್ ಆನ್ ಇಯರ್ 47% ಅಷ್ಟು ಫಾಲ್ ಆಗಿದೆ. ಬಟ್ ರೆವಿನ್ಯೂನಲ್ಲಿ 16% ಗ್ರೋತ್ ನೋಡೋದಕ್ಕೆ ಸಿಕ್ಕಿದೆ. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಒಳ್ಳೆ ಒಂದು ರೆವಿನ್ಯೂ ಗ್ರೋತ್ ಅನ್ನ ಅಪೋಲೋ ಹಾಸ್ಪಿಟಲ್ಸ್ ಡಿಕ್ಲೇರ್ ಮಾಡಿದ್ದಾರೆ. 173 crore ಪ್ರಾಫಿಟ್ ಈ ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಆಗಿದೆ. ಇವರ ಫಿಗರ್ಸ್ ಏನಿದೆ ಮಿಲಿಯನ್ಸ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಕಳೆದ ಕ್ವಾರ್ಟರ್ನಲ್ಲಿ 145 crore ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಸೊ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕಂಪೇರ್ ಮಾಡಿದಾಗ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗಿದೆ. ಬಟ್ 2022 ಜೂನ್ನಲ್ಲಿ 323 crore ಪ್ರಾಫಿಟ್ ಡಿಕ್ಲೇರ್ ಆಗೋದು ಕಾಣಿಸಿತ್ತು. ಸೊ ಕಳೆದ 2-3 quarters ಅಷ್ಟು ಒಳ್ಳೆ ರಿಸಲ್ಟ್ ಅಪೋಲೋ ಹಾಸ್ಪಿಟಲ್ಸ್ನ ಕಡೆಯಿಂದ ಬರ್ತಿಲ್ಲ. ನೋಡಬೇಕಾಗುತ್ತೆ ಮುಂದಿನ ಕ್ವಾರ್ಟರ್ಗಳಲ್ಲಿ ಇವರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗುತ್ತಾ ಅಂತ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.